ಸೊ ದರ್ ಫೋರ್ ದಟ್ ವಿಚ್ ಇಸ್ ದ ಹೈಪೋಟೆನಿಯಸ್ ವಿಕರ್ಣ ಯಾವ್ದಂತದೆ ಡಿಬಿ ಅಂತದೆ ಡಿಬಿ ಹೋಲ್ ಸ್ಕ್ವೇರ್ ಬಿಕಾಸ್ ಇಲ್ಲಿ ಬೇಕಾದ್ರೆ ಬರೀ ಏಕೆಂದರೆ ಇನ್ ಟ್ರಾಂಗಲ್ ಇನ್ ರೈಟ್ ಆಂಗಲ್ ಟ್ರಾಂಗಲ್ ಎಸಿಇ ಎಸಿಇ ಆಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇಷ್ಟು ಬಂದ್ರೆ ಸಾಕು ಮತ್ತೆ ಅದನ್ನ ಒನ್ಸ್ ಅಗೇನ್ ಅಂತ ಪ್ರೂಫ್ ಮಾಡೋದ ಅವಶ್ಯಕತೆ ಇಲ್ಲ ಅಂಡ್ ಇನ್ ಟ್ರಾಂಗಲ್ ಯಾವುದು ಎಸಿಇ ಆದ ನಂತರ ಬಿ ಸಿ ಡಿ ಬಿ ಸಿ ಡಿ ಆಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇವೆರಡು ಲಂಬ ಕೋನ ತ್ರಿಭುಜ ಸೊ ದರ್ಫೋರ್ ನಾವ ಡೈರೆಕ್ಟ್ಲಿ ಯು ಹ್ಯಾವ್ ಟು ರೈಟ್ ಎಇ ಸ್ಕ್ವಯರ್ ಪ್ಲಸ್ ಡಿ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಡಿ ಇ ಸ್ಕ್ವಯರ್ ಹೆನ್ಸ್ ದ ಪ್ರೂಫ್ ಬರ್ಕೊಳ್ಳಿ ಸೇಮ ಫರ್ದರ್ ಇದೇ ತ್ರಿಭುಜಗಳ ಮೇಲೆ ಸಮರೂಪ ತ್ರಿಭುಜಗಳ ಮೇಲೆ ಇನ್ನೊಂದು ಪ್ರಶ್ನೆ ಇದೆ ವರ್ಡ್ ಪ್ರಾಬ್ಲಮ್ ಶಾಲ ಎಲ್ಲಿ ಮುಗಿಸುವ ಇದೊಂದು ವರ್ಡ್ ಪ್ರಾಬ್ಲಮ್ ನೋಡೋಣ ಸ್ವಲ್ಪ ದಯವಿಟ್ಟು ಬರ್ಕೊಳ್ರೆ 6 ಮೀಟರ್ ಎತ್ತರದ ನೇರವಾದ ಕಂಬವು ಎನ್ ಎಲೆಕ್ಟ್ರಿಕಲ್ ಪೋಲ್ ಆಫ್ 6 ಮೀಟರ್ ಸ್ಟ್ಯಾಂಡ್ಸ್ ಆನ್ ದ ಫ್ಲೋರ್ ಆನ್ ದ ಫ್ಲೋರ್ ಇಟ್ಸ್ ಶ್ಯಾಡೋ ಈಸ್ 4 ಮೀಟರ್ಸ್ 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಆದರೆ ಅದೇ ಸಮಯದಲ್ಲಿ ನೆಲದ ಮೇಲಿನ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಇನ್ ದ ಸೇಮ್ ಟೈಮ್ ಇನ್ ದ ಸೇಮ್ ಟೈಮ್ If 28 meters height of the building, in the same time, if a building shadow is 20 meters length, then find the height of the building. ಅದೇ ನೆಲದ ಮೇಲೆ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಇದು ವರ್ಡ್ ಪ್ರಾಬ್ಲಮ್ ಇದೆ ಸೊ ದರ್ಫೋರ್ ವೆರಿ ಸಿಂಪಲ್ ಸೊಲ್ಯೂಷನ್ ಮೊದಲು ಕೊಟ್ಟಿರ್ತಕ್ಕಂಥದ್ದು ಏನದ ವರ್ಡ್ ಪ್ರಾಬ್ಲಮ್ ನಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಒಂದು ನೆನಪಿನಲ್ಲಿರ್ತಕ್ಕಂಥ ವಿಷಯ ಬಿಯರ್ ಇನ್ ಯುವರ್ ಮೈಂಡ್ Read the problem once or twice or thrice because it should be clear and you should make note that what are the given points are there. 6 meter ಎತ್ತರದ ನೇರವಾದ ಕಂಬವು that means
the height of the pole AB ಅಂತಂದು ಕೋನ ಎಷ್ಟು ಕೊಟ್ಟಿದ್ದಾನೆ 6 ಮೀಟರ್ ಕಂಬದ ಎತ್ತರ ಕನ್ನಡ ಮೀಡಿಯಂ ದರೋ ಕಂಬದ ಎತ್ತರ AB ಸಮನಾಗಿದೆ 6 ಮೀಟರ್ the shadow of the pole CD AB BC ಅಂತಂದುಕೊಳ್ಳೋಣ BC 4 meters ಕಂಬದ ನೆರಳಿನ ಉದ್ದ 4 meter ಕಂಬದ ನೆರಳಿನ ಉದ್ದ 4 meter the height of the building we don't know height is there xy antanda konana navile xy is equal to s2 antanu kodidane idu height of the building idanne kandidibodu navu the shadow of the building yc YC is equal to 28 meters. ಇಲ್ಲಿ ನಾವು ಚಿತ್ರವನ್ನು ಕೂಡ ಹಾಕಬಹುದು ನೋಡೋಣ ಫಸ್ಟ್ ಇದು ಇದು AB ಇದು ಒಂದು ಪೋಲ್ this is a ಕಂಬದ ಉದ್ದ AB ಅಂತ ತಗೊಂಡಿದ್ದೀವಿ ನೆರಳು ಇದರ ನೆರಳು ಈ ಕಡೆ ಬಿದ್ದಿದೆ ಬಿಸಿ ಅಂತ ತಗೊಂಡಿದ್ದೀವಿ ಇಲ್ಲಿ ಒಂದು ಎತ್ತರವಾಗಿರತಕ್ಕಂತ ಬಿಲ್ಡಿಂಗ್ ಇದೆ ಅದೇ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾನೆ ಇದು ಎಕ್ಸ್ ಇದು ವೈ ಇದರ ಒಂದು ನೆರಳು ಈ ತರ ಬಂದಿದೆ ಇಲ್ಲಿಂದ ಇಲ್ಲಿಗೆ ವೈ ಸಿ ಎಕ್ಸ್ ವೈ ಬಿಲ್ಡಿಂಗ್ ಹೈಟ್ ಅಂಡ್ ಇಟ್ಸ್ ಶಾಡೋ ಇಸ್ ವೈ ಸಿ ಸಮವಾದ ಪ್ರಾಬ್ಲಮ್ ಈ ತರ ಇರತಕ್ಕಂಥದ್ದು ಚಿತ್ರಗಳನ್ನ ನಾವೇ ಸ್ವಂತ ಹಾಕೊಂಡು ಈ ಪ್ರೂಫ್ ಮಾತ್ರ ಬಹಳ ಸಿಂಪಲ್ ಎಕ್ಸಾಮ್ ನಲ್ಲಿ ನೀವು ಇಷ್ಟೆಲ್ಲ ಬರೆಯೋದಕ್ಕಿಂತ ಡೈರೆಕ್ಟ್ ಆಗಿ ಕೂಡ ಚಿತ್ರ ಹಾಕೊಂಡು ನಾವು ಮಾಡಬಹುದು ಅದರ ಬರೀತಕ್ಕಂಥ ಪದ್ಧತಿ ಎಂಟ್ರಾಂಗಲ್ ಎಕ್ಸ್ ವೈ ಸಿ ಅಂಡ್ ಎಂಟ್ರಾಂಗಲ್ ಎ ಬಿ ಸಿ ಎಂಟ್ರಾಂಗಲ್ ಎ ಬಿ ಸಿ XY is parallel to AB. XY ಯು AB ಗೆ ಸಮಾನಾಂತರವಾಗಿದೆ. ಮೂಲ ಸಮಾನುಪಾತತೆ ಪ್ರಮೇಯದ ಪ್ರಕಾರ. ಮೂಲ ಸಮಾನುಪಾತತೆ ಪ್ರಮೇಯದ ಪ್ರಕಾರ according to BPT. According to BPT basic proportionality theorem. XY divided by AB is equal to YC divided by BC. YC divided by BC. So therefore, XY we have to find out AB. XY as it is, right? AB is to the 6 meter. YC is to the 28 meters. And BC is to the 4 meters. 4 1 ja 4, 4 7 ja 28. So therefore, XY is equal to 7, 6, 42 meters. In the last point, the height of the building XY is equal to 42 meter. Kattada da yattara vo 48 meter yattara da ondo building. Kattada da yattara 48 meter ide antanu. Barkondre. ನಾಸಪ್ಪ ಅಥವಾ
Yes, now remove this one. Write it first. Now next question. It is on similar triangles. If a triangle ABC, is similar to triangle DEF. ತ್ರಿಭುಜ ಎಬಿಸಿ ಯು ತ್ರಿಭುಜ ಡಿಇಎಫ್ ಸಮರೂಪ ತ್ರಿಭುಜಗಳು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ ಸೊಲ್ಯೂಷನ್ ಗಿವನ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಏರಿಯಾ ಆಫ್ ಟ್ರಯಾಂಗಲ್ ಎಬಿಸಿ is equal to 64 square centimeters centimeters chadara centimeter in on the tribhuja DEF area of triangle DEF is equal to 121 square centimeters chadara centimeter. If side EF is equal to 15.4 centimeters adare onda bahu 15.4 centimeter adare BC ya uddavannu kandupidiri ಇದು ಡೈರೆಕ್ಟ್ ಆಗಿ ನಾವು ಪ್ರಮೇಯನೇ ಇದೆ ಥಿಯರಮ್ ಇಸ್ ದೇರ್ ಇಫ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ದೆನ್ ದ ಏರಿಯಾ ಆಫ್ ದ ರೇಷಿಯೋ ಆಫ್ ದ ಏರಿಯಾಸ್ ಆಫ್ ದ ಟು ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದ ಸ್ಕ್ವೇರ್ಸ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ ಅವುಗಳ ವಿಸ್ತೀರ್ಣಗಳ ಅನುಪಾತವು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ ಅಂತಕ್ಕಂತಹ ಒಂದು ಪ್ರಮೇಯ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲೆ ಪ್ರಮೇಯ ಆ ಪ್ರಮೇಯದಂತೆ ಟ್ರಯಾಂಗಲ್ ಎಬಿಸಿ ಏರಿಯಾ ಆಫ್ ಟ್ರಯಾಂಗಲ್ ಎಬಿಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿಇಎಫ್ ಈಸ್ ಈಕ್ವಲ್ ಟು squares of the corresponding sides BC square divided by EF square direct ಆಗಿ ಫಾರ್ಮುಲಾವನ್ನ ಹಾಕ್ತಾ ಇದೀವಿ ನಾವು substitute the value what is the area of triangle ABC area of triangle ABC is 64 square centimeters divided by DEF area is given 121 is equal to BC square we have to find out BC square EF square, what is EF square? 15.4 whole square. So therefore, cross multiply here, BC square into 121 is equal to 64 into 15.4 whole square. So therefore, BC square is equal to, shall I write here, this is 8 square, this is 15.4 square, whole divided by 121, shall I write 11 square, 11 square, 11 square, so therefore BC is equal to, square root of, vargatigraga, vargamooladalli, 8 square, into 15.4 whole square divided by 11 square ಇದನ್ನು ಸಿಂಪ್ಲಿಫೈ ಮಾಡಬಹುದು 8 15.4 divided by 11 if you have to decimal ಇದನ್ನು ತೆಗೆದು ಹಾಕಿದಂತರ ಒಂದು ಜೀರೋ ಬರುತ್ತೆ ಹೌದಾ 11 10 ಲೇ 110 11 1 ಲೇ 11 11 4 ಲೇ 44 ನೆಕ್ಸ್ಟ್ 2 5 ಲೇ 10 2
Nakle n2 athwa yaradu yole hadnalku easy n2 yole aivataru divided by 5 that is 11.1 centimeter. Ile BC ya, bila esok ke BC bahwin aku ta 11.2 centimeter. Berapa? Ini harada sakas tu example lah. Compulsory question on triangles, on Thales theorem, on similar triangles. Erada angkat pertanyaan. Atau kalau untuk sandar bagaimana mengubah angkat pertanyaan itu pura kiri kanan. Hingga ke praktis mantapkan terkait mana mak. Yes, shall I remove this one? Bingo done. Right, okay. Hello, on the example of Homer Portane, because of Bapur Gaudu. Vijay Rumi ne Vijay Rumi ne sa Vijay kahan jo bahar gaya wo le lo na ah yes the question it is simple ಒಂದು ಹೋಮ್ ವರ್ಕ್ ಕೆಳಗಿನ ಚಿತ್ರದಲ್ಲಿ ಎಒ ಇಂಟು ಒಬಿ ಇಸ್ ಈಕ್ವಲ್ ಟು ಒಸಿ ಇಂಟು ಒಡಿ ಎಂಗಲ್ ಎ ಇಸ್ ಈಕ್ವಲ್ ಟು ಎಂಗಲ್ ಸಿ ಎಂಗಲ್ ಬಿ ಇಸ್ ಈಕ್ವಲ್ ಟು ಎಂಗಲ್ ಡಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಏನ್ ಕೊಟ್ಟಿದ್ದಾನೆ ಚಿತ್ರ ಕೊಟ್ಟಿದ್ದಾನೆ angle A is equal to angle C angle B is equal to angle D ಕೊಟ್ಟಿದ್ದಾರೆ ಚಿತ್ರದಲ್ಲಿ OA into OB is equal to OA ಸರಿ ಇದು ಸಾಧಿಸಬೇಕಾಗಿದೆ
Now this look at this. OA into OB is equal to OC into OD. Adare OA into OB is equal to OC into OD. Adare angle A is equal to angle C. Kona A samana agide kona C. Kona B samana agide kona D endu sadisi. ಇದು ಸಮರೂಪ ತ್ರಿಭುಜಗಳ ಆಧಾರದ ಮೇಲೆ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಸಮರೂಪ ತ್ರಿಭುಜಗಳು ಅಂತಂದ ಸಾಧಿಸುವ ಕಾರಣ ಅಂತಂದ್ರ ಇಲ್ಲಿ ನಾವು ADಯು ಸಮಾಂತರವಾಗಿದೆ BCಗೆ ಅಂತಂದ ತೆಗೆದುಕೊಂಡು ಇವೆರಡು ತ್ರಿಭುಜಗಳ ಸಮರೂಪಿ ಅಂತಂದ ತೋರಿಸಿ ಅನಂತರ ಎಂಬತ ಕೋನಗಳು ಸಮವಾಗಿವೆ ಅಂತಂದ ಸಾಧಿಸಬಹುದು ಇದು ಹೋಮ್ವರ್ಕ್ ಮಾಡ್ಕೊಂಡಿರತಕ್ಕಂತ ಪ್ರಯತ್ನ ಮಾಡ್ರಿ ನೆಕ್ಸ್ಟ್ ಇನ್ನೊಂದು ಈ ಕೆಳಗಿನ ಚಿತ್ರದಲ್ಲಿ ಇದು ಚಿತ್ರ ಕೊಟ್ಟಿದ್ದಾನೆ ಕ್ವೆಶ್ಚನ್ In triangle ABC, PQ is parallel to BC. PQ BC ke samantara vagide. Kottirathakkantha EB samana agide 7.2 cm. AQ samana agide 1.8 cm. CQ ಸಮನಾಗಿದೆ 5.4 cm ಆದರೆ AP ಅನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಫೈಂಡ್ ದಿ ವ್ಯಾಲ್ಯೂ ಆಫ್ AP ದಿ ಸೈಡ್ಸ್ ಆರ್ ಗಿವನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ದಿಸ್ ಇಸ್ ಓನ್ಲಿ ಒನ್ ಹೋಮ್ ವರ್ಕ್ ಟುಡೇ ಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಎಳೆದು ಅದರ ಕೇಂದ್ರದಿಂದ 8 cm ದೂರದಲ್ಲಿರುವ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಕೇಂದ್ರದಿಂದ ಎಷ್ಟು ಸೆಂಟಿಮೀಟರ್ ದೂರದಲ್ಲಿದೆ 8 cm ದೂರದಲ್ಲಿರತಕ್ಕಂಥ ಒಂದು ಬಿಂದುವಿನಿಂದ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ಆಲೋಚನೆ ಮಾಡಬೇಕಾಗಿದೆ Construct two tangents. Construct two tangents. Two tangents from the point at a distance 8 cm. From the center of circle of radius 3 cm. See here. Solution given. This is compulsory question. The construction of the geometry box is compulsory. Solution given. Radius R. ವೃತ್ತದ ತ್ರಿಜ್ಯ ಕೊಟ್ಟಿದ್ದಾನೆ ಎಷ್ಟದ 3 cm 3 cm ತ್ರಿಜ್ಯ ಇರತಕ್ಕಂಥ ಒಂದು ವೃತ್ತಕ್ಕೆ 3 cm ರೇಡಿಯಸ್ ಆಫ್ ಎ ಸರ್ಕಲ್ ಎ ಪಾಯಿಂಟ್ ಈಸ್ ಸಿಚುವೇಟೆಡ್ ದಟ್ ಮೀನ್ಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂಡ್ ದ ಪಾಯಿಂಟ್ ದ ಔಟ್ಸೈಡ್ ದ ಸರ್ಕಲ್ ಈಸ್ ದಿ ಈಸ್ ಈಕ್ವಲ್ ಟು 8 cm ನಾವ್ ವಿ ಹೌ ಟು ಕನ್ಸ್ಟ್ರಕ್ಟ್ ಕನ್ಸ್ಟ್ರಕ್ಟ್ ಟೂ ಟ್ಯಾಂಜೆಂಟ್ಸ್ ಎರಡು ಸ್ಪರ್ಶಕಗಳನ್ನು ಆಲೋಚನೆ ಮಾಡಬೇಕಾಗಿದೆ ಬಹಳ ಸಿಂಪಲ್ ಇದನ್ನು ಎರಡು ಅಂಕಗಳು ನಿಮ್ಮ ಜೇಬಿನಲ್ಲಿ ಇದೆ ಹಾಗೆ ಆದ್ರೆ ಪ್ರಾಕ್ಟೀಸ್ ಮಾಡು ಅಂಟಿಲ್ ಅಂಡ್ ಅನ್ಲೆಸ್ ಇಫ್ ಯು ಆರ್ ನಾಟ್ ಪ್ರಾಕ್ಟೀಸ್ಡ್ ಪ್ರಾಪರ್ಲಿ ಯು ಕ್ಯಾನ್ ಲೂಸ್ ದ ಮಾಸ್ ಸೊ ದರ್ಫೋರ್ ವಾಟ್ ಈಸ್ ದ ಡಿಸ್ಟೆನ್ಸ್ ಫಸ್ಟ್ ನನ್ನ ಹತ್ರ ಇಲ್ಲಿ ಜಾಮೆಟ್ರಿ ಬಾಕ್ಸ್ ಇಲ್ಲ ಹೀಗಾಗಿ ಡೈರೆಕ್ಟ್ ಆಗಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಫಸ್ಟ್ ಡಿ ಎಷ್ಟಿದೆ 8 cm. This is O is the center of the circle, and P is a point at a distance of 8 cm. ಎಷ್ಟು ಸೆಂಟಿಮೀಟರ್ ಇದೆ 8 cm ದೂರದಲ್ಲಿರತಕ್ಕಂತಹ ಒಂದು ಬಿಂದು ಕೇಂದ್ರದಿಂದ ಇದು ಸೆಂಟರ್ ಆಫ್ ದ ಸರ್ಕಲ್
radius is given. Now we have to construct a circle here. Iga circle ana rachane madona adra modalu navu ena draw maadkolabeku distance between the point and the center of the circle. OP is equal to 8 cm. Now construct a 3 cm kaivala sahayadinda 3 cm alateya ondu trijyavanna tegedukondu ondu vruttavanna rachane maadkolre. ಒಂದು ವೃತ್ತವನ್ನು ರಚನೆ ಮಾಡಿ ಎಷ್ಟು ಸೆಂಟಿಮೀಟರ್ ಇದು 3 ಸೆಂಟಿಮೀಟರ್ ತ್ರಿಜ್ಯ ಮೋಶ ಸರ್ಕಲ್ ಕರೆಕ್ಟ್ ಅವರ ಫಾಗೆ ಮಾಡ್ತಾ ಇದೀವಿ ದಿಸ್ ಇಸ್ ದಿ ಸಿ1 ಸರ್ಕಲ್ ಇದು ಆನ್ ದಿ ರೈಟ್ ಇದು ಮೊದಲನೇ ಸರ್ಕಲ್ ಎಷ್ಟು ಸೆಂಟಿಮೀಟರ್ ಆಗುತ್ತೆ 3 ಸೆಂಟಿಮೀಟರ್ ಆಗುತ್ತೆ ಅಂತಕಂತ ಕನ್ಸ್ಟ್ರಕ್ಟ್ ಮಾಡಬೇಕು Further process very simple. Now bisect OP. OP and RDC. OP and RDC. OP and RDC. Kadra kaiwala vanna. Now O bindu ne mele tu ardha thava ardha kintu hechu antaradalli kaiwala vanna tegedukondu. Melagade ondu kamsa. Kelagade ondu kamsa. Ade kaiwala vanna P bindu ne mele tu. ಈ ಎರಡು ಕಂಸಗಳನ್ನು ಕತ್ತರಿಸಿ ಇಲ್ಲಿ ಈ ಎರಡು ಕಂಸಗಳ ಕತ್ತರಿಸಿರ್ತಕ್ಕಂಥದ್ದನ್ನ ಬೈಸೆಕ್ಟ್ ಮಾಡಿದಾಗ ನಮ್ಗೆ ಏನ್ ಸಿಗ್ತದ ಲಂಬಾರ್ಧಕ ಅಂತ ಒಂದು ಹೇಳ್ತೀವಿ ಮಿಡ್ ಪಾಯಿಂಟ್ ಎಂ ಮಧ್ಯಬಿಂದು ಈಗ ಈ ಮಧ್ಯಬಿಂದುವಿನಿಂದ bisector OP, that is this is the bisector idu lambardaka na idara madhyabindu m m bindun mele kaivaravannu irabekige kaivaravannu ittu o matu p erdu bindu seru hage c2 vruttavanna rachane madu construct c2 circle such that it should intersect O and P. O matu P erdu bindugalu chelisuvante C2 vruttavanna rachisi idu C2 vrutta idu C1 vrutta idu C2 vrutta ಸ್ವಲ್ಪ ವೃತ್ತಗಳು ಹೆಚ್ಚು ಕಡಿಮೆ ಮಾಡಬಹುದು ಮಾಡ್ತಾ ಇದ್ದೇವೆ ನೀವು ಮಾತ್ರ ಕಂಪಲ್ಸರಿ ಸ್ಕೇಲ್ ಕೈವಾರ ಮತ್ತೆ ಎಲ್ಲ ಸಾಮಗ್ರಿಗಳನ್ನ ತೆಗೆದುಕೊಂಡು ನೀವು ಇದನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ಕ್ಲಿಯರ್ ಇದನ್ನು ನಾವು C1 ಅಂಡ್ C2 ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಎಲ್ಲಿ C1 ಮತ್ತು C2 ಎರಡು ಛೇದಿಸಿದೆಯೋ ಅವೆರಡು ಬಿಂದುಗಳನ್ನ AB ಎಂದು ಗುರುತಿಸಿ ಎ ಮತ್ತು ಬಿ ಅಂತ ಒಂದು ಗುರುತಿಸಿ ಈಗ ಎಪಿ ಮತ್ತು ಬಿಪಿಗಳನ್ನು ಸೇರಿಸಿ ಎಪಿ ಅಂಡ್ ಜಾಯಿನ್ ಎಪಿ ಅಂಡ್ ಬಿಪಿ ದೀಸ್ ಆರ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಪಾಯಿಂಟ್ ಬಿ ಎಟ್ ಎ ಡಿಸ್ಟೆನ್ಸ್ ಆಫ್ 8 ಸೆಂಟಿಮೀಟರ್ಸ್ ಫ್ರಮ್ ದ ಸರ್ಕಲ್ ಕನ್ಸ್ಟ್ರಕ್ಷನ್ ಹಂತಗಳನ್ನು ಮೊದಲು ನೆನಪಿಟ್ಕೊಳ್ಬೇಕು ಮೊದಲು ಏನ್ ಮಾಡಬೇಕು ಡಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಒಂದು ಸರಳ ರೇಖೆಯನ್ನು ರಚನೆ ಮಾಡಬೇಕು ಅದಕ್ಕೆ ಓಪಿ ಅಂತ ಹೆಸರು ಕೊಡಬೇಕು ನಾವ ರೇಡಿಯಸ್ ಎಷ್ಟು ಕೊಟ್ಟಿದ್ದಾನೆ 3 cm ತ್ರಿಜ್ಯ ಎಷ್ಟಿದೆ 3 cm ಓ ಕೇಂದ್ರವಿರುವಂತೆ C1 ಉದ್ದವನ್ನು ರಚನೆ ಮಾಡಿಕೊಡ್ರಿ ಕನ್ಸ್ಟ್ರಕ್ಷನ್ ಕಂಪಲ್ಸರ್ ಮಾಡಲೇಬೇಕು ಅದಾದ ನಂತರ ಓಪಿ ಓಪಿ ಅನ್ನ ಅರ್ಧಿಸಬೇಕು ಲಂಬಾರ್ಧಕವನ್ನ ರಚನೆ ಮಾಡಬೇಕು ಲಂಬಾರ್ಧಕ ರಚನೆ ಮಾಡಬೇಕಾದ್ರೆ ಓ ಬಿಂದುವಿನ ಕೈವಾರ ಇಟ್ಟು ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚು ಅಂತರದಲ್ಲಿ ಮೇಲ್ಗಡೆ ಒಂದು ಕಂಸ ಕೆಳಗಡೆ ಒಂದು ಕಂಸ ಅದೇ ಕೈವಾರವನ್ನು ಪಿ ಬಿಂದುವಿನ ಮೇಲೆ ಇಟ್ಟು ಅವೆರಡು ಕಂಸಗಳನ್ನ ಛೇದಿಸಿರ್ತಕ್ಕಂತಹ ಎರಡನ್ನ ಒಂದು ಲಂಬಾರ್ಧಕ ಒಂದು ರೇಖೆಯನ್ನು ರಚಿಸಿ ಅದುವೇ ಲಂಬಾರ್ಧಕ ಮಧ್ಯಬಿಂದು ಆ ಮಧ್ಯಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಪಿ ಮತ್ತು ಓ ಎರಡು ಛೇದಿಸುವ ಹಾಗೆ ಸೀಟು ವೃತ್ತವನ್ನ ರಚನೆ ಮಾಡಿ ಸೀಟು ವೃತ್ತ ಸೇವನ್ ವೃತ್ತ ಛೇದಿಸಿರ್ತಕ್ಕಂಥ ಬಿಂದುಗಳು
ಮೀಟರ್ ತ್ರಿಜ್ಯದ ವೃತ್ತದಿಂದ ಜಸ್ಟ್ ರೀಡ್ ದ ಪ್ರಾಬ್ಲಮ್ ಕೇರ್ಫುಲಿ ಅಂಡ್ ಅಂಡರ್ಸ್ಟ್ಯಾಂಡ್ ದೆನ್ ಕನ್ಸ್ಟ್ರಕ್ಟ್. 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದಿಂದ 4 ಸೆಂಟಿಮೀಟರ್ ದೂರವಿರುವ ಒಂದು ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ರಚಿಸಿ. ಎ ಪಾಯಿಂಟ್ ಈಸ್ 4 ಸೆಂಟಿಮೀಟರ್ ಫ್ರಮ್ ದ ಸರ್ಕಲ್, ನಾಟ್ ಫ್ರಮ್ ದ ಸೆಂಟರ್, ಫ್ರಮ್ ದ ಸರ್ಕಲ್. ಸೊ ದರ್ಫೋರ್ ಫಸ್ಟ್ ವಿ ಶುಡ್ ಫೈಂಡ್ ಔಟ್ ದ ರೇಡಿಯಸ್ ಇಸ್ ಸೇಮ್ 3 ಸೆಂಟಿಮೀಟರ್, ಬಟ್ ಡಿಸ್ಟೆನ್ಸ್ ಈಸ್ ಚೇಂಜ್ಡ್ ಹಿಯರ್. 4 ಸೆಂಟಿಮೀಟರ್ ಡಿಸ್ಟೆನ್ಸ್, 4 ಸೆಂಟಿಮೀಟರ್ ಮೀನ್ಸ್ ದಿಸ್ ಇಸ್ 3 + 4 ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಕೇಂದ್ರದಿಂದ, ನಾಟ್ ಫ್ರಮ್ ದ ಸೆಂಟರ್, ಫ್ರಮ್ ದ ಸರ್ಕಲ್ ಅಂತ ಹೇಳಿದ್ದಾನೆ. ಸರ್ಕಲ್ ಅಂತಂದ್ರ ವೃತ್ತದಿಂದ ಇಲ್ಲಿಂದ 4 ಸೆಂಟಿಮೀಟರ್ ಅಂತ. ಹಾಗಾದ್ರೆ ಆ ವೃತ್ತ ತ್ರಿಜ್ಯ ಎಷ್ಟಾದ್ರೆ 3 ಸೆಂಟಿಮೀಟರ್, 3 + 4 ಎಷ್ಟಾಗ್ತದೆ 7 ಸೆಂಟಿಮೀಟರ್. ಸೇಮ್ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ, ಇದನ್ನ ಮತ್ತೆ ಕನ್ಸ್ಟ್ರಕ್ಟ್ ಮಾಡೋದಿಲ್ಲ. ಬಟ್ ಬೇಕಾದ್ರೆ ಒಂದ್ಸಲ ವೃತ್ತದ ಕೇಂದ್ರದಿಂದ 7 ಸೆಂಟಿಮೀಟರ್ ಇದು ಪ್ರೀವಿಯಸ್ ಒನ್, ಇದು ಹಿಂದಿನ ಒಂದು ಎಕ್ಸಾಂಪಲ್ ಏನಿದ್ರೆ ಸೇಮ್ ಅದ, ಅಷ್ಟೇ ರೇಡಿಯಸ್ ಎಂಬುದು ಚೇಂಜ್ ಆಗಿದೆ. ಇದನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರಿ. ನಾವು ಅನದರ್ ಡಿಫ್ರೆಂಟ್ ಇದ್ರ ಮೇಲೆ ಕನ್ಸ್ಟ್ರಕ್ಷನ್ ಮೇಲೆ ಸ್ವಲ್ಪ ಬೇರೆ ವಿಧದಲ್ಲಿ ಕೇಳಿದ್ದಾನೆ, ಅದನ್ನು ನೋಡೋಣ. ಏನಿದೆ ಅಂತಂದ್ರೆ 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಎ ಸರ್ಕಲ್ ಆಫ್ ಹ್ಯಾವಿಂಗ್ ಅ 3 ಸೆಂಟಿಮೀಟರ್ ರೇಡಿಯಸ್ ಅಂಡ್ ದ ಎಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಈಸ್ 50 ಡಿಗ್ರಿ, ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಇರುವಂತೆ. ಸ್ಪರ್ಶಕಗಳ ನಡುವಿನ ಕೋನ, ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಇರುವಂತೆ 2 ಸ್ಪರ್ಶಕಗಳನ್ನು ರಚಿಸಿ. ಡ್ರಾ 2 ಟ್ಯಾಂಜೆಂಟ್ಸ್, ದ ಎಂಗಲ್ ಈಸ್ ಗಿವನ್. ಸೊ ದರ್ಫೋರ್ ಹಿಯರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಐ ಹ್ಯಾವ್ ಟು ಕನ್ಸ್ಟ್ರಕ್ಟ್ ರಫ್ ಕನ್ಸ್ಟ್ರಕ್ಷನ್ ನಾನು ಮಾಡ್ತಾ ಇದ್ದೀನಿ. ಮೊದಲು ಇದು ರಫ್ ಕನ್ಸ್ಟ್ರಕ್ಷನ್, ಇದು ಆಕ್ಚುಯಲ್ ಕನ್ಸ್ಟ್ರಕ್ಷನ್ ಅಲ್ಲ. 3 ಸೆಂಟಿಮೀಟರ್ ತ್ರಿಜ್ಯವಿರತಕ್ಕಂತ ವೃತ್ತದಲ್ಲಿ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ. ಇಲ್ಲಿ ಎಲ್ಲಿಯೋ ಸ್ಪರ್ಶಕಗಳದವ, ಈ ತರ ಸ್ಪರ್ಶಕಗಳ ರಚನೆ ಆಗಿವೆ. ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಇದೆ. ಇದು ಸೆಂಟರ್, ಇದು ಎ, ಇದು ಬಿ, ಇದು ಪಿ, ಇದು ಉ, ಹೌದಾ? ಈ ತರ ಇದೆ. ಇದು ರಫ್ ರಫ್ ಫಿಗರ್ ದಿಸ್ ಇಸ್. ಇದಕ್ಕೆ ತಕ್ಕಂತೆ ನಾವೀಗ ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ. ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ಈಗಾಗಲೇ ನಾವು ಕ್ಲಾಸ್ ತರಗತಿಗಳಲ್ಲಿ ಮಾಡಿದ್ದೇವೆ. ಬಟ್ ಆದ್ರೆ ಒನ್ ಎಕ್ಸಾಂಪಲ್ ಜಸ್ಟ್ ಲಿಸನ್ ಹಿಯರ್. ಸಿ ಆಲ್ರೆಡಿ ವಿ ನೋ ಬೇಸಿಕ್ ನಾಲೆಜ್ ದಟ್ ದ ಎಂಗಲ್, ದ ಸಮ್ ಆಫ್ ದ ಎಂಗಲ್ ಅಟ್ ದ ಸೆಂಟರ್ ಅಂಡ್ ದ ಎಂಗಲ್ ಇನ್ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್, ಸ್ಪರ್ಶಕಗಳ ನಡುವಿನ ಕೋನ ಮತ್ತು ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂತಹ ಕೋನಗಳ ಮೊತ್ತ 180 ಡಿಗ್ರಿ. ಇದು ಪಕ್ಕ 100%. ಹಾಗಾದ್ರ 180 ಡಿಗ್ರಿಯಲ್ಲಿ ಒ ಕೇಂದ್ರದ ಕೋನವನ್ನ ಕಂಡಿಡಬೇಕಾದ್ರೆ 180ರಲ್ಲಿ ಏನ್ ಮಾಡ್ಬೇಕು ನಾವು 50 ಡಿಗ್ರಿಯನ್ನ ತೆಗೆದು ಹಾಕ್ಬೇಕು. ಎಷ್ಟಾಗ್ತದೆ ಇದು? 130 ಡಿಗ್ರಿ. ಎಷ್ಟು ಡಿಗ್ರಿ? 130 ಡಿಗ್ರಿ ಎಂಗಲ್ ಒ. ಇದು ಫಸ್ಟ್ ರಫ್ ಕನ್ಸ್ಟ್ರಕ್ಷನ್. ಈಗ ನಾವು ಫೇರಿಗೆ ಹೋಗೋಣ, ಬಹಳ ಈಸಿ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾನೆ? 3 ಸೆಂಟಿಮೀಟರ್. ಎಸ್, 3 ಸೆಂಟಿಮೀಟರ್ ರೇಡಿಯಸ್. ರೇಡಿಯಸ್ ಆರ್ ಇಸ್ ಈಕ್ವಲ್ ಟು ತ್ರಿಜ್ಯ 3 ಸೆಂಟಿಮೀಟರ್. ಮೊದಲು 3 ಸೆಂಟಿಮೀಟರ್ ತ್ರಿಜ್ಯ ಇರತಕ್ಕಂತಹ ಒಂದು ವೃತ್ತವನ್ನು ರಚನೆ ಮಾಡಿಕೊಳ್ಳ. ಅಂದಾಜು ಎಷ್ಟೇ ಆಗಿ ಸೆಂಟಿಮೀಟರ್ ಫ್ರಿಜ್ ಇರತಕ್ಕಂತ ಒಂದು ವೃತ್ತವನ್ನ ರಫ್. ಇದು ಮೇನ್ ಕನ್ಸ್ಟ್ರಕ್ಷನ್. ಇದು ನಾನು ಇಲ್ಲಿ ರಫ್ ನಾನು ಇಲ್ಲಿ ತೋರಿಸ್ತಕ್ಕಂಥದ್ದು ಮೇನ್. ಬಟ್ ಎಂಬಂತ ಇದನ್ನ ಬೈ ಯೂಸಿಂಗ್ ಜಾಮೆಟ್ರಿಕಲ್ ಮಟೀರಿಯಲ್ಸ್ ವಿ ಹೌ ಟು ಕನ್ಸ್ಟ್ರಕ್ಟ್. ಇಟ್ ಈಸ್ ವೆರಿ ಎಸೆನ್ಶಿಯಲ್.
ನಾವು ಕಂಪಾಸ್ ಬಾಕ್ಸ್ ನಲ್ಲಿ ಇರತಕ್ಕಂತ ಸ್ಕೇಲ್ ಕೈವಾರ ಮತ್ತೆ ಒಂದು ಪ್ರೊಟೆಕ್ಟರ್ ಕೋನ ಮಾಪಕವನ್ನ ಉಪಯೋಗ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ದಿಸ್ ಈಸ್ ಅ 3 ಸೆಂಟಿಮೀಟರ್ ಸಿ ಒನ್ ಸರ್ಕಲ್ ಇದು ಇದು ಒಂದು ಸರ್ಕಲ್ ಎಷ್ಟು ರೇಡಿಯಸ್ ಎಷ್ಟಿದೆ 3 ಸೆಂಟಿಮೀಟರ್ ನೌ ಐ ವಿಲ್ ಜಾಯಿನ್ ದ ರೇಡಿಯಸ್ ಇಲ್ಲಿ ಒಂದು ಬಿಂದುವನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ ಎ ಅಂತಂದು ಒಂದು ರೇಡಿಯಸ್ ತೆಗೆದುಕೊಳ್ಬಹುದು ಎಲ್ಲಾದ್ರೂ ಜಾಯಿನ್ ಮಾಡಿದ್ರೆ ಇಲ್ಲಿ ಮಾಡಬಹುದು ಇಲ್ಲಿ ಮಾಡಬಹುದು ಈ ಕಡೆ ಮಾಡಬಹುದು ಈ ಕಡೆ ಮಾಡಬಹುದು ಈ ಕಡೆ ಯಾವ ಕಡೆ ಮಾಡಬಹುದು ಬೈ ಯೂಸಿಂಗ್ ಪ್ರೊಟೆಕ್ಟರ್ ಕೋನ ಮಾಪಕದ ಸಹಾಯದಿಂದ ಓ ಕೋನ ಎಷ್ಟು ಬಂದಿದೆ 130 ಡಿಗ್ರಿ 130 ಡಿಗ್ರಿ ನಾವು ಕೋನ ಮಾಪಕವನ್ನ ಇದ್ರ ಮೇಲೆ ಇಟ್ಟು ಸೊನ್ನೆಲಿಂದ 10, 20, 30, 40, 50, 60, 90, 100, 110, 120, 130 ಡಿಗ್ರಿ 130 ಡಿಗ್ರಿ ಇಲ್ಲಿ ಎಷ್ಟು ಬಂತು 130 ಡಿಗ್ರಿ ದಿಸ್ ಇಸ್ ಬಿ ಪಾಯಿಂಟ್ ಇದನ್ನು ಕನ್ಸ್ಟ್ರಕ್ಷನ್ ಮಾಡಬಹುದು ಬೈ ಯೂಸಿಂಗ್ ಪ್ರೊಟೆಕ್ಟರ್ ಕೋನ ಮಾಪಕದ ಸಹಾಯದಿಂದ ನಾವು ಈ ಬಿಒ ತ್ರಿಜ್ಯವನ್ನ ಸೇರಿಸಬೇಕು ಈಗ ಮುಂದೆ ಫರ್ದರ್ ಎ ಬಿಂದುವಿನಲ್ಲಿ ನಾವು ಒಂದು ಸ್ಪರ್ಶಕವನ್ನ ರಚನೆ ಮಾಡಬೇಕು ಬಿ ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನ ರಚನೆ ಮಾಡಬೇಕು ಇವೆರಡು ಸ್ಪರ್ಶಕಗಳು ಇಲ್ಲಿ ಎಲ್ಲಿ ಸೇರ್ತವ ಆ ಕೋನ 50 ಡಿಗ್ರಿ ಕಂಪಲ್ಸರಿ ಇದ್ದೇ ಇರ್ತದ 100% ನಾವು ಕನ್ಸ್ಟ್ರಕ್ಷನ್ ಮಾಡಿ ಅಂತಂದ್ರ ನೋಡಿದ್ರೆ ನಮಗೆ ಕನ್ಫರ್ಮ್ ಆಗ್ತದೆ ಇಲ್ಲಿ ಲಂಬ ವನ್ನ ರಚನೆ ಮಾಡಬೇಕಾದ್ರೆ ಇಲ್ಲಿ ನಾವು ಕನ್ಸ್ಟ್ರಕ್ಷನ್ ನ ಟ್ಯಾಂಜೆಂಟ್ ರಚನೆ ಮಾಡಬೇಕಾದ ಏನ್ ಮಾಡಬೇಕು ಎ ಬಿಂದುವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಒಂದು ಅರ್ಧ ವೃತ್ತ ಕಂಸ ಸಾರಿ ವೃತ್ತವನ್ನ ರಚನೆ ಮಾಡಬೇಕು ಅರ್ಧ ವೃತ್ತ ಕಂಸ ಅಂತಂದು ಹೇಳ್ತೀವಿ ನಾವು ದಟ್ ಈಸ್ ಅ ಸೆಮಿ ಸರ್ಕಲ್ ಒಂದು ಅರ್ಧ ಗೋಳವನ್ನ ನಾವು ರಚನೆ ಮಾಡಬೇಕು ಬಟ್ ಆದ್ರ ಒಂದು ವಿಷಯ ನೆನ್ಪಿಡಬೇಕು ಯು ಶುಡ್ ನಾಟ್ ಚೇಂಜ್ ದ ಲೆಂತ್ ಆಫ್ ದ ಒಂದು ಲೆಂತ್ ಏನದಲ್ಲ ಕೈವಾರದ ಅಳತೆ ಏನದಲ್ಲ ಅದು ಬದಲಾವಣೆ ಮಾಡಬಾರ್ದು ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಕನ್ಸ್ಟ್ರಕ್ಟ್ ಎ ಸೆಮಿ ಸರ್ಕಲ್ ಒಂದು ಅರ್ಧ ಗೋಳವನ್ನ ರಚನೆ ಮಾಡ್ಕೊಂಡ್ರೆ ಇದು ಬೇಕಾದ್ರೆ ಎ ಬಿಂದು ಅಂತಂದು ಇಟ್ಕೊಳ್ರಿ ಇಲ್ಲಿ ಕೈವಾರದ ಮೇಲೆ ಬಿಂದು ಕೈವಾರದ ತುದಿಯನ್ನು ಇಲ್ಲಿಟ್ಟು ಒಂದು ಕಂಸ ಇದರ ಮೇಲೆ ಇದು ಬಿ ಬಿಂದು ಮೇಲಿಟ್ಟು ಮತ್ತೊಂದು ಕಂಸ ಇದು ಸಿ ಸಿ ಬಿಂದು ಮೇಲಿಟ್ಟು ಇಲ್ಲೊಂದು ಕಂಸ ಬಿ ಬಿಂದು ಮೇಲಿಟ್ಟು ಇಲ್ಲೊಂದು ಕಂಸ ಇವೆರಡನ್ನ ಸೇರಿಸಿ ಒಂದು ಸ್ಪರ್ಶಕ ಅಂತಂದ್ರೆ ನಿಮ್ಗೆ ಬರ್ತದೆ ದಿಸ್ ಈಸ್ ಅ ಟ್ಯಾಂಜೆಂಟ್ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು ಈ ತರ ಸೇಮ್ ಪ್ರಾಸೆಸ್ ವಿಥೌಟ್ ಚೇಂಜ್ ಎನಿ ಲೆಂತ್ ಕೈವಾರದ ಅಳತೆ ಬದಲಾವಣೆ ಮಾಡದೆ ಸೇಮ್ ಪ್ರಾಸೆಸ್ ಇಲ್ಲಿನೂ ಮಾಡಬೇಕು ಹಿಂಗ ಸ್ವಲ್ಪ ಉಲ್ಟ ಈ ತರ ಬರ್ತ ಇದು ಸೇಮ್ ಎ ಬಿಂದು ಇದು ಬಿ ಬಿಂದು ಇದು ಸಿ ಬಿಂದು ಈ ತರ ಯಾಕಂತೂ ಕನಸ್ಟ್ರಕ್ಟ್ ಆಗ್ತದ ಇವೆರಡು ಸೇರ್ತವ ಇಲ್ಲಿ ಕೋನ ಈ ಕೋನವನ್ನ ಅಳತೆ ಮಾಡಬೇಕು ಈ ಕೋನ ಎಷ್ಟಿರ್ತದ 100% 50 ಡಿಗ್ರಿ ಇದು ಕನ್ಸ್ಟ್ರಕ್ಟ್ ಮಾಡಿ ಪ್ರಯತ್ನ ಮಾಡ್ರಿ ಇಂಥದ್ದೇ ಒಂದು ಎಕ್ಸಾಂಪಲ್ ಸೇಮ್ 3.5 ಸೆಂಟಿಮೀಟರ್ ತಗೊಳ್ರಿ ರೇಡಿಯಸ್ ಎಂಗಲ್ ಇದೆಷ್ಟು 50 ಬದಲು 60 ಡಿಗ್ರಿ ತಗೊಳ್ರಿ ತಗೊಂಡು ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಪ್ರಾಕ್ಟೀಸ್ ಫಾರ್ ಯುವರ್ ಪ್ರಾಕ್ಟೀಸ್ ಕಂಪಲ್ಸರಿ ಬರೋ ಕ್ವಶನ್ ಇದೆ ಇದನ್ನ ಕೇಳಬಹುದು ಅಥವಾ ಈಗಾಗಲೇ ನಾನು ಸ್ಪರ್ಶಕಗಳನ್ನ ರಚನೆ ಮಾಡತಕ್ಕಂಥದ್ದನ್ನ ಕೇಳಬಹುದು ಇವೆರಡರಲ್ಲಿ ಒಂದು ಮಾತ್ರ ಕಂಪಲ್ಸರಿ ಕ್ವಶನ್ ಎಸ್ ನಾವು